ರೆಸ್ಕ್ಯೂ ಕೂಡ ಮಾಡಲಾಗ್ತಾ ಇದೆ. ಅಲ್ಲಿ ರೆಸ್ಕ್ಯೂ ಮಾಡಿದಂತಹ ಬಹಳಷ್ಟು ಜನರನ್ನ ಅಲ್ಲೇ ಒಂದು ಸುರಕ್ಷಿತ ಸ್ಥಳಗಳಲ್ಲಿ ಒಂದು ಸ್ಥಳಾಂತರಿಸಲಾಗ್ತಾ ಇದೆ. ಮತ್ತೆ ಕೆಲವು ಸ್ಥಳಗಳಲ್ಲಿ ಏನೋ ಒಂದು ಸಂಪೂರ್ಣವಾಗಿ ನಡುಗಡ್ಡೆ ಆದಂತಹ ಪ್ರದೇಶಗಳಿವೆ. ಅಂತಹ ಪ್ರದೇಶಗಳಿಂದ ಏನು ಸಿಕ್ಕಾಕೊಂಡ ಜನರನ್ನ ರೆಸ್ಕ್ಯೂ ಮಾಡಿಕೊಂಡು ಅವರನ್ನ ಬೆಳಗಾವಿ ಸಾಮ್ರ ವಿಮಾನ ಕರ್ಕೊಂಡ್ಬರಲಾಗಿದೆ. ಇವಾಗ ನೀವು ನೋಡ್ತಾ ಇದ್ದೀರಾ TV5 ನ ಲೈವ್ ದೃಶ್ಯಗಳಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಏನು ಪೈಲಟ್ಗಳು ಸಾಹಸ ಪ್ರದರ್ಶನ ಮಾಡ್ತಿದ್ದಾರೆ, ಜೊತೆಗೆ ಆ ಒಂದು ಹೆಲಿಕಾಪ್ಟರ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಅವರು ಕೂಡ ಸಾಹಸ ಪ್ರದರ್ಶನ ಮಾಡ್ತಿದ್ದಾರೆ. ನಿರಂತರವಾಗಿ ಏನು ಒಂದು ಪ್ರವಾಹದಲ್ಲಿ ಸಿಲುಕಿಕೊಂಡಂಥ ಜನರನ್ನ ಒಂದು ರಕ್ಷಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಾ ನಿರಂತರವಾಗಿ ಏನೊಂದು ಇಂಡಿಯನ್ ಏರ್ಫೋರ್ಸ್ನ ತಂಡ ಒಂದು ಒಂದು ಕೆಲಸ ಮಾಡ್ತಿರ್ತಕ್ಕಂಥದ್ದು ನಾನು ನಿಮ್ಮನ್ನು ತೋರಿಸ್ತಾ ಇದ್ದೀವಿ. ಅವನು ಒಳಗೆ ಸಿಕ್ಕಾಕೊಂಡಂಥವ್ರನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಕೆಳಗೆ ಇಳಿಸ್ಕೊಂಡ್ಬರಲಾಗ್ತಾ ಇದೆ. ಜೊತೆಗೆ ಅವರನ್ನ ಮೊದಲಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗುತ್ತೆ ಅವರಿಗೆ. ಅಲ್ಲದೆ ಇದೆಲ್ಲ ಮೂಲಕ ಅವರಿಗೆ ಒಂದು ರೆಸ್ಕ್ಯೂ ಮಾಡುವಂಥ ಕೆಲಸಗಳು ಕೂಡ ಮತ್ತೆ ಕಾರ್ಯಾಚರಣೆಗೆ ಒಂದು ಹೆಲಿಕಾಪ್ಟರ್ಗಳು ಇಲ್ಲಿವೆ. ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಏರ್ಫೋರ್ಸ್ನಿಂದ ಸತತವಾಗಿ 3 ದಿನಗಳಿಂದ ಒಂದು ಈ ಕಾರ್ಯಾಚರಣೆ ನಡೀತಿರ್ತಕ್ಕಂಥದ್ದು. ಇಲ್ಲಿವರೆಗೆ 100ಕ್ಕಿಂತ ಹೆಚ್ಚು ಜನರನ್ನ ಒಂದು ರೆಸ್ಕ್ಯೂ ಮಾಡಲಾಗಿದೆ. ಆಯಕಟ್ಟಿನ ಸ್ಥಳದಲ್ಲಿ ಸಿಕ್ಕಾಕೊಂಡಂಥವರನ್ನು ಕೂಡ ಒಂದು ರೆಸ್ಕ್ಯೂ ಮಾಡಲಾಗಿದೆ. ಇಂಡಿಯನ್ ಏರ್ಫೋರ್ಸ್ನ ಸಿಬ್ಬಂದಿಗಳು ನಡೆಸಿದಂಥ ಏನೋ ಒಂದು ಸಾಹಸ ಇದೆ, ಆ ಸಾಹಸವನ್ನು ಮೆಚ್ಚಲೇಬೇಕು. ಯಾಕಂದರೆ ಸಾವು ಬದುಕಿನ ಮಧ್ಯೆ ಸಿಕ್ಕಾಕೊಂಡಂಥವರನ್ನ ರೆಸ್ಕ್ಯೂ ಮಾಡೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇಂಡಿಯನ್ ಏರ್ಫೋರ್ಸ್ನ ಸಿಬ್ಬಂದಿಗಳಾಗಿರ್ಬೋದು, ನೇವಿಯ ಒಂದು ಸಿಬ್ಬಂದಿಗಳಾಗಿರ್ಬೋದು, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ಗಳ ಪೈಲಟ್ಗಳಾಗಿರ್ಬೋದು, ಜೊತೆಗೆ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಇರ್ತಕ್ಕಂಥ ಇತರೆ ಸಿಬ್ಬಂದಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಸಾಕಷ್ಟು ಸಾಹಸ ಒಂದು ಪ್ರದರ್ಶನ ಮಾಡಿ ಅವರನ್ನು ಒಂದು ಬದುಕಿಸಿ ಕರ್ಕೊಂಡು ಬಂದಿದ್ದಾರೆ. ಜೊತೆಗೆ ಒಂದು ನಿರಂತರವಾಗಿ ಎಲ್ಲಿಯವರೆಗೆ ಈ ಒಂದು ಪ್ರವಾಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಜನರಿದ್ದಾರೆ, ಆ ಜನರನ್ನು ಒಂದು ರಕ್ಷಿಸುವ ನಿಟ್ಟಿನಲ್ಲಿ ಒಂದು ಭಾರತೀಯ ವಾಯುಸೇನೆಯ ಒಂದು ಸಿಬ್ಬಂದಿಗಳು ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ನೋಡ್ತಾ ಇದ್ದಾರಾ ಒಂದು ಸುರಕ್ಷಿತವಾಗಿ ಕರ್ಕೊಂಡು ಬಂದಂಥ ಏನು ಪೈಲಟ್ಗಳಿದ್ದಾರೆ, ಜೊತೆಗೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಒಂದು ಹೆಲಿಕಾಪ್ಟರಿಂದ ಕೆಳಗಡೆ ಇಳಿತಿರ್ತಕ್ಕಂಥದ್ದು. ಜೊತೆಗೆ ಇನ್ನಷ್ಟೇ ಅವ್ರ ಜೊತೆಗೆ ಏನು ರೆಸ್ಕ್ಯೂ ಆದಂಥ ಏನೊಂದು ಸಿಬ್ಬಂದಿಗಳಿದ್ದಾರೆ, ಅದರಲ್ಲೂ ಪ್ರಮುಖವಾಗಿ ರೆಸ್ಕ್ಯೂ ಆದಂಥ ಏನೊಂದು ನಿರಾಶ್ರಿತರಿದ್ದಾರೆ ಜನರಿದ್ದ, ಅವರು ಕೂಡ ಈಗ ಕೆಳಗಿಳಿತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಂಥ ಜನರಿದ್ದ, ಅವರನ್ನು ಈಗಾಗಲೇ ರೆಸ್ಕ್ಯೂ ಮಾಡ್ಕೊಂಡು ಬಂದು ಬರಲಾಗಿದೆ. ನೀವು ನೋಡ್ತಾ ಇದ್ದೀರಾ ಈಗಾಗಲೇ ನೀವು ನೋಡ್ತಾ ಅವರನ್ನೇ ಮಾತಾಡ್ಸೋಣ. ನೀವು ಎಲ್ಲಿ ಯಾವ ಊರು ನೀವು? ಚಂದೂರ್. ಚಂದೂರ್ ಸಿಕ್ಕಾಕೊಂಡಿದ್ರ? ಎಷ್ಟು ಜನರಿಂದ ಸಿಕ್ಕಾಕೊಂಡಿದ್ರಿ? ನಾವು 5-6 ದಿನ ಆಯ್ತು. ಜನ ಅದಾರಿ ಅಲ್ಲಿ? ಅಲ್ಲಿಂದ ಇದಾರ್ರಿ. ಏನ ನಮ್ಮಲ್ಲಿ ತಂದ್ರೆ ಅಲ್ಲಿ ಅಂದ್ರೆ 9 ಮಂದಿ ಅದ್ರ ಅಚ್ಚಿಗಳು ಒಂದು 9 ಹತ್ತು. ಇವಾಗ ಎಷ್ಟು ಮಂದಿ ಕರ್ಕೊಂಡ್ ಬಂದ್ರಿ? ಈಗ 7 ಮಂದಿ. 7 ಮಂದಿ ಕರ್ಕೊಂಡ್ ಬಂದ್ರಿ? ಇನ್ನೂ ಜನ ಇದಾರಲ್ಲಿ? ಇನ್ನ ಅಂದ್ರೆ ಒಂದು 20 ಮಂದಿ. ಅಲ್ಲ, ನಿಮ್ಮ ನಿರಂತರವಾಗಿ ರೆಸ್ಕ್ಯೂ ಮಾಡಿರ್ತಕ್ಕಂತ ಇಂಡಿಯನ್ ಏರ್ಫೋರ್ಸ್ ಅವ್ರಿಗೆ ಏನ್ ಹೇಳ್ತೀರಾ? ನಿಮ್ಗೆ ಈ ರೀತಿ ಸುರಕ್ಷಿತವಾಗಿ ಅವ್ರ ಧನ್ಯವಾದಗಳು. ನಮಗೆ ಇಂಡಿಯನ್ ಏರ್ಫೋರ್ಸ್ ಏನ್ ಹೇಳ್ತೀರಾ? ಧನ್ಯವಾದಗಳು. ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರೆ ಇದು ನೀವು ನೋಡ್ತಾ ಇದ್ರೆ ಇವಿಷ್ಟು ಒಂದು ಏನು ಇಂಡಿಯನ್ ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಏನು ಸಿಬ್ಬಂದಿಗಳು ಮಾಡಿದಂತ ಕಾರ್ಯಕ್ಕೆ ಒಂದು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಾವು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದೀವಿ, ನಮ್ಮನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನಷ್ಟು ಜನರಿದ್ದಾರೆ, ಅವರನ್ನು ಕೂಡ ರಕ್ಷಿಸಬೇಕು ಅನ್ನೋಂತ ಒಂದು ಮನವಿ ಅನ್ನೋದನ್ನ ಮನವಿನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾಗಸ್ತಿ, TV5 ಬೆಳಗಾವಿ. ಎಸ್, ನೀವು ಈಗಷ್ಟೇ ನೋಡಿದ್ರಿ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ಇಂಡಿಯನ್ ಏರ್ಫೋರ್ಸ್ನ ಅಧಿಕಾರಿಗಳು, ಇಂಡಿಯನ್ ಏರ್ಫೋರ್ಸ್ನ ಸಿಬ್ಬಂದಿ ಯಾರು ರಕ್ಷಣೆ ಬೇಕಾಗಿದ್ದಾರೆ, ಯಾರು ನಡುಗಡ್ಡೆಯಲ್ಲಿ ಸಿಲುಕಾಕೊಂಡಿದ್ರು. ನಿನ್ನೆಯಿಂದನೂ ಕೂಡ TV5 ಸಹ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ. ಅವರ ಜೊತೆಯಾಗಿ ಕ್ಷಣ ಕ್ಷಣದ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ನೋಡ್ತಾ ಇದ್ರಿ TV5 ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಬೆಳಗಾವಿಯ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು. ಪ್ರವಾಹದ ಪ್ರತಾಪಕ್ಕೆ ಸಿಕ್ಕಿ, ಪ್ರವಾಹದ ಹೊಡೆತಕ್ಕೆ ಸಿಲುಕಿ ನಲಗಿರುವಂತಹ ಅನೇಕ ಕುಟುಂಬಗಳನ್ನು ರಕ್ಷಣೆ ಮಾಡಿದೆ ಇಂಡಿಯನ್ ಏರ್ಫೋರ್ಸ್ ಟೀಮ್. ಆ ಒಂದು ದೃಶ್ಯಗಳನ್ನು TV5 ನಲ್ಲಿ ಮಾತ್ರ ನೀವು ನೋಡಬಹುದು. ವಾಯುಸೇನೆಯ ಜೊತೆ TV5 ಕೂಡ ಈ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ನಡುಗಡ್ಡೆಯಲ್ಲಿ ಸಿಲುಕಾಕೊಂಡಿರೋರನ್ನ ಸುರಕ್ಷಿತವಾಗಿ ಮೇಲೆತ್ತಿ ಹೆಲಿಕಾಪ್ಟರ್ನಲ್ಲಿ ಕೂರಿಸಿಕೊಂಡು, ಸೇನಾ ಒಂದು ಹೆಲಿಕಾಪ್ಟರ್ನಲ್ಲಿ ಕೂರಿಸಿ ಅವರನ್ನ ಇದೀಗ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಕರೆದುಕೊಂಡು ಬರಲಾಗ್ತಾ ಇದೆ ಬೆಳಗಾವಿಗೆ. ಕಾರ್ಯಾಚರಣೆಗೆ ಏರ್ಫೋರ್ಸ್ ಸಿಬ್ಬಂದಿ ಇಳಿದಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದನೂ ಕೂಡ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಸತತವಾಗಿ. ಇದುವರೆಗೂ ಕೂಡ ಸುಮಾರು 100ಕ್ಕೂ ಹೆಚ್ಚು ನಿರಾಶ್ರಿತರನ್ನು ಇದೀಗ ಕರ್ಕೊಂಡು ಬರಲಾಗಿದೆ, ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬರಲಾಗಿದೆ. ನೋಡ್ತಾ ಇದ್ರಿ ಆ ಒಂದು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಎನ್ನುವಂತಹ ದೃಶ್ಯವನ್ನು. ಸೊ ಮತ್ತೊಂದು ಕಡೆ ನಿರಾಶ್ರಿತರ ಕೇಂದ್ರದಲ್ಲಿ ಸಂಗ್ರಹವಾಗಿರುವಂತಹ ಆಹಾರ ಸಾಮಗ್ರಿಗಳು, ಅಗತ್ಯ ವಸ್ತುಗಳನ್ನು ನೀವು ಗಮನಿಸಬಹುದು. ಎಸ್, ನೀವು ಇನ್ನೊಂದು ಕಡೆ ಸಿಬ್ಬಂದಿಗಳನ್ನು ಕೂಡ ಗಮನಿಸಬಹುದು. ಎಷ್ಟು ಸುರಕ್ಷಿತವಾಗಿ ಅವರನ್ನ ಆ ಒಂದು ಏರ್ಫೋರ್ಸಿಂದ, ಸೊ ಆ ಒಂದು ಏರ್ಫೋರ್ಸ್ನ ಸಿಬ್ಬಂದಿ ಆ ಹೆಲಿಕಾಪ್ಟರಿಂದ ಸುರಕ್ಷಿತವಾಗಿ ಹಗ್ಗವನ್ನು ಕೆಳಗೆ ಬಿಟ್ಟು ಅವ್ರನ್ನ ಟೈ ಮಾಡಿ, ಅಂದರೆ ಅವ್ರನ್ನ ಬಂಧಿಸಿ ಕೆಳಗಡೆಯಿಂದ
ಮೇಲೆತ್ತುವಂಥ ಕೆಲಸ ನಡೀತಾ ಇದೆ. ಸೊ ಸಾಕಷ್ಟು ಜನ ನೀವು ಗಮನಿಸ್ಬೋದು, ಎಷ್ಟೊಂದು ಜನ ಕೂತಿದ್ದಾರೆ ಒಳಗಡೆ ಆ ಒಂದು ಹೆಲಿಕಾಪ್ಟರ್ನ ಒಳಗೆ. ಸೊ ನಂತರ ಅವ್ರನ್ನ ಸುರಕ್ಷಿತವಾಗಿ ಸಾಂಬಾ ಏರ್ಫೋರ್ಸ್ ಸಾಂಬಾ ವಿಮಾನ ನಿಲ್ದಾಣಕ್ಕೆ, ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಕರ್ಕೊಂಡು ಬರಲಾಗ್ತಾ ಇದೆ. ಸೊ ನೋಡ್ತಾ ಇದ್ರಿ, ಎರಡೆರಡು ಹೆಲಿಕಾಪ್ಟರ್, ಮೂರು ಹೆಲಿಕಾಪ್ಟರ್ಗಳು ಇದೀಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರಿ. ಬೆಳಗಾವಿಯ ಸುತ್ತಮುತ್ತ ಅಕ್ಷರಶಃ ವ್ಯಾಪಕವಾದಂತಹ ಸಮುದ್ರದ ಮಾದರಿಯಲ್ಲಿ ಇದೆಯೇನೋ ಬೆಳಗಾವಿ ಅಂತ ಅನ್ನಿಸ್ತಾ ಇದೆ. ಆ ಒಂದು ರೀತಿ ನೆರೆ ಅವರನ್ನು ಬಾಧಿಸ್ತಾ ಇದೆ, ಒಂದು ಕಡೆ ಮಳೆ ಒಂದು ಕಡೆ ನೆರೆ. ಸೊ ಮತ್ತೊಂದು ದೃಶ್ಯಗಳಲ್ಲಿ ನೀವು ಗಮನಿಸಬಹುದು, ಸಂಗ್ರಹಗೊಂಡಿರುವಂತಹ ಆಹಾರ ಪೊಟ್ಟಣಗಳು, ಸಾಮಗ್ರಿಗಳು, ದಿನೋಪಯೋಗಿ ವಸ್ತುಗಳು, ಸದ್ಯಕ್ಕೆ ಏನು ಬೇಕು ನಿರಾಶ್ರಿತರಿಗೆ ಸಂತ್ರಸ್ತರಿಗೆ ಅದೆಲ್ಲವನ್ನೂ ಕೂಡ ಇದೀಗ ಸ್ಟೋರ್ ಮಾಡಿರುವಂಥದ್ದನ್ನು ನೀವು ಗಮನಿಸಬಹುದು. ಮತ್ತೊಂದು ದೃಶ್ಯದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥ ಇಂಡಿಯನ್ ಏರ್ಫೋರ್ಸ್ನ ಸಿಬ್ಬಂದಿಗೆ ನಿಜಕ್ಕೂ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕಡಿಮೆಯೇ ಆಗುತ್ತೆ. ಯಾಕೆಂದರೆ ಅಲ್ಲಿ ಸುರಕ್ಷಿತವಾಗಿ ಸಾಮ್ರಾ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಆ ಒಂದು ನಿರಾಶ್ರಿತರು, ಆ ಒಂದು ಸಂತ್ರಸ್ತರು ಹೇಳೋದು, ನಮ್ಮ ಜೀವವನ್ನು ಉಳಿಸಿದ್ದೀರಿ, ನಿಮಗೆ ಎಂತಹ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಕೃತಜ್ಞತೆ ಹೇಳೋದಕ್ಕೂ ಕೂಡ. ಕೃತಜ್ಞತೆ ಹೇಳಿದರೆ ಅದು ತುಂಬ ಕಡಿಮೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನು, ತಮ್ಮ ಮನದ ಆ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಂದರೆ ಇನ್ನೆಷ್ಟು ಕಷ್ಟದಲ್ಲಿ ಅವರು ಸಿಲುಕಿ ಹಾಕ್ಕೊಂಡಿದ್ದಾರೆ. ಈಗಾಗಲೇ 4-5 ದಿನಗಳು ಆಗಿ ಹೋಗ್ತಾ ಇದೆ. ಇಂತಹ ಒಂದು ಭೀಕರ ಪ್ರವಾಹಕ್ಕೆ ಬೆಳಗಾವಿಯ ಜನತೆ ಸಿಲುಕಿ ಹಾಕ್ಕೊಂಡು ನೋಡ್ತಾ ಇದ್ರಿ. ಆ ಒಂದು ವೈಮಾನಿಕ ದೃಶ್ಯಗಳನ್ನು ನೀವು ಗಮನಿಸಬಹುದು. ಸುರಕ್ಷಿತವಾಗಿ ಅವರನ್ನ ಮೇಲೆ ತೆಗೆದುಕೊಂಡು ಬರೋದು ಕೂಡ ಅಷ್ಟೇ ಕಷ್ಟ ಸಾಧ್ಯವಾದಂತಹ ಕೆಲಸ. ಅದನ್ನು ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಅತ್ಯಂತ ಸುರಕ್ಷಿತವಾಗಿ ಭಾರತೀಯ ವಾಯುಸೇನೆಯ ವೀರ ಯೋಧರು ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಸಾಕಷ್ಟು ಹೆಲಿಕಾಪ್ಟರ್ಗಳು ಇದೀಗ ಅಲ್ಲಿ 4-5 ಹೆಲಿಕಾಪ್ಟರ್ಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ. ಸಾಕಷ್ಟು ಜನ ಸಿಬ್ಬಂದಿ ಇದ್ದಾರೆ. 150ಕ್ಕೂ ಹೆಚ್ಚು ಸಂತ್ರಸ್ತರನ್ನು ಇದೀಗ ಅತ್ಯಂತ ಸುರಕ್ಷಿತವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಬರಲಾಗ್ತಾ ಇದೆ. ಪ್ರವಾಹದ ಪ್ರತಾಪಕ್ಕೆ ಇದೀಗ ಸಿಲುಕಿರುವಂಥ ಸಂತ್ರಸ್ತರನ್ನು ರಕ್ಷಣೆ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸಬಹುದು. ಯಾರು ತಲುಪೋದಕ್ಕೆ ಸಾಧ್ಯ ಇರದೇ ಇರುವಂತಹ ಪ್ರದೇಶಕ್ಕೆ ಹೋಗಿ ಭಾರತೀಯ ವಾಯುಸೇನೆಯ ಸಿಬ್ಬಂದಿ ಯೋಧರು ಈ ಒಂದು ತುಂಬ ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಾಣ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಈ ಒಂದು ಅಮಾಯಕರ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಕಾರ್ಯಾಚರಣೆಗೆ ಏರ್ಫೋರ್ಸ್ ಸಿಬ್ಬಂದಿ ಇಳಿದಿರುವಂಥದ್ದು. ಸೊ ನಿನ್ನೆ ಒಂದು ಹೆಲಿಕಾಪ್ಟರ್ನಲ್ಲಿ ಸಾಕಷ್ಟು ಕಾರ್ಯಾಚರಣೆ ಹುಡುಕುವ ಪ್ರಯತ್ನ ನಡೆದಿತ್ತು. ಹಾಗೆಯೇ ಹಲವಾರು ಜನರನ್ನು ಹೆಲಿಕಾಪ್ಟರ್ ಮುಖಾಂತರ ಮೇಲಕ್ಕೆತ್ತಿ ಸುರಕ್ಷಿತ ಸ್ಥಳಕ್ಕೆ ಬಿಡಲಾಗಿತ್ತು. ಇವತ್ತು 4-5 ಹೆಲಿಕಾಪ್ಟರ್ಗಳು ಈಗ ಕಾರ್ಯಾಚರಣೆಯನ್ನು ಎಡಬಿಡದೆ ನಡೆಸ್ತಾ ಇದ್ದಾವೆ. ಎಸ್, ಕೃಷ್ಣಾ ನದಿಯ ನೀರು ಮತ್ತಷ್ಟು ರಭಸದಿಂದ ಹರಿತಾ ಇದೆ. ಒಂದು ಕಡೆ ಈಗಾಗಲೇ ಮತ್ತಷ್ಟು ಕ್ಯೂಸಕ್ ನೀರನ್ನು ಹರಿಬಿಡಲಾಗಿದೆ. ಸೊ ಎಲ್ಲ ಗ್ರಾಮಗಳು ಜಲಾವೃತವಾಗಿರುವಂತಹ ಭೀತಿಯನ್ನು ನೀವು ನೋಡ್ತಾ ಇದ್ದೀರಿ. ಮರ ಕಾಡು ಯಾವುದೂ ಕೂಡ ಅಂದರೆ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ, ಅಂದರೆ ಇಡೀ ನಾಡಿಗೆ ನೀರು ನುಗ್ಗಿರುವಂಥದ್ದು. ಅಲ್ಲಿ ಬೆಳಗಾವಿಯ ಸುತ್ತಮುತ್ತ ಎಲ್ಲ ಕಡೆ ನೀರು ನುಗ್ಗಿದೆ. ಪ್ರವಾಹದ ಪರಿಸ್ಥಿತಿ, ಒಂದು ಕಡೆ ಮೈ ಕೊರೆಯುವ ಚಳಿ, ರಾತ್ರಿ ಹೇಗೆ ಅವರೆಲ್ಲ ಕಾಲ ಕಳೆದರೂ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿ, ಕೊರೆಯುವ ಚಳಿ ಒಂದು ಕಡೆ, ಮೇಲಿನ ಮಳೆ ಮತ್ತು ನೀರು, ಎಲ್ಲಿ ನೋಡಿದರೂ ನೀರೋ ನೀರು, ಪ್ರವಾಹದ ಪರಿಸ್ಥಿತಿ, ಉಸಿರಾಡೋದಕ್ಕೂ ಕೂಡ ಕಷ್ಟ. ಅಷ್ಟು ಥಂಡಿ ಚಳಿಯಲ್ಲಿ ಅವರು ಕಾಲ ಕಳೆದಿದ್ದಾರೆ. ಈಗ ಅವ್ರನ್ನ ರಕ್ಷಿಸುವಂಥ ಪ್ರಯತ್ನಗಳು ಮುಂದುವರೆದಿದೆ.